ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಬುಧವಾರ ಮತ್ತು ಗುರುವಾರದ ಎರಡು ಲಾಗುನ ಹಾಕ್ತಾ ಇದ್ದೀನಿ. ಜೊತೆಗೇ ಸ್ನೇಹಿತರೆ, ಇವತ್ತು ನೆನ್ನೆಲ್ಲ ಕಾಳೆಲ್ಲ ನೆನೆಸಿಟ್ಟಿನಲ್ವ, ಆ ನೆನೆಸಿಟ್ಟಿರೋ ಕಾಳನ್ನು ಬುಧವಾರ ದಿನ ನಾನು ಎಲ್ಲನೂ ಬೇಯಿಸ್ಕೊಳ್ತಾ ಇದ್ದೀನಿ. ಉದ್ದಿನ ಕಾಳನ್ನು ಬೆಳಗ್ಗೆ ಎದ್ದ ತಕ್ಷಣ ಈ ಕಾಳನ್ನು ಬೇಯಿಸಿ ಮಾಮೂಲಿಯೇ ಕಂಪಲ್ಸರಿಯಾಗಿ ತಿಂದೇ ತಿಂತೀವಿ ಮನೆಯಲ್ಲಿ. ಬೇಕು ಅಂತ ಅಲ್ಲೆಲ್ಲ ಮಾಡ್ಕೊಳ್ತಾ ಇರ್ತೀವಿ. ಜೊತೆಗೆ ನಾನು ಪೀರಿಯಡ್ಸ್ ಆದಾಗಲೂ ಸಹ ಉದ್ದಿನ ಕಾಳನ್ನು ಬೇಯಿಸಿ ಅದ್ರ ಜೊತೆಗೆ ಕೊಬ್ಬರಿ ಬೆಲ್ಲ ಎಲ್ಲನೂ ಹಾಕಿ ಸ್ವಲ್ಪ ತುಪ್ಪ ಹಾಕೋಬೋದು. ನಾನು ತುಪ್ಪ ಹಾಕಿದ್ರೆ ನನಗೆ ಇಷ್ಟ ಆಗೋದಿಲ್ಲ, ಹಾಗೆ ಮಗನೂ ತಿನ್ನೋದಿಲ್ಲ ತುಪ್ಪ ಹಾಕಿದ್ರೆ ಬೇಡಮ್ಮ ಅಂತ ಹೇಳ್ತಾನೆ. ಹಾಗಾಗಿ ಬರೀ ಕೊಬ್ಬರಿ ಬೆಲ್ಲ ಸ್ವಲ್ಪ ಏಲಕ್ಕಿ ಪೌಡರು ಇಷ್ಟನ್ನು ಹಾಕ್ಬಿಟ್ಟು ಖಾಲಿ ಹೊಟ್ಟೆಗೆ ತಿಂದರೆ ತುಂಬ ಒಳ್ಳೆಯದು. ಹಾಗಾಗಿ ಖಾಲಿ ಹೊಟ್ಟೆಗೇ ಕಾಫಿ ಟೀ ಕುಡಿಯೋದಕ್ಕೂ ಮುಂಚೆಯೇ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿದು ಆಮೇಲೆ ಈ ಕಾಳನ್ನು ತಿಂತೀವಿ. ಎಷ್ಟು ಚೆನ್ನಾಗಿ ಬೇಯಬೇಕು ಅಂತಂದರೆ ಮೆತ್ತಗಾಗಿದೆ ಅಷ್ಟು ಚೆಂದ. ಕಾಳು ಕಾಳು ಇದ್ದರೆ ಅಂದರೆ ಸ್ವಲ್ಪ ದಿಂಡು ಜಾಸ್ತಿ ಇದೆ, ಅಷ್ಟೊಂದು ರುಚಿ ಇರೋದಿಲ್ಲ ಅಂತಲೇ ಹೇಳ್ಬೋದು. ಈ ಕಾಳಿನ ರಸನ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಬಸ್ಕೊಂಡು ಉಪ್ಸಾರು ಮಾಡ್ಕೋಬೋದು. ಬೇಕಂತಂದರೆ ಬಸ್ಸಾರು ಮಾಡ್ಕೋಬೋದು ಜಾಸ್ತಿ ಏನಾದರೂ ಕಾಳು ಬೇಯಿಸಿದ್ರೆ. ಇಲ್ಲಿ ಕಾಳಿನ ರಸನ ಸಪ್ರೇಟಾಗಿ ಮಾಡ್ತಾ ಇಲ್ಲ, ಇದ್ರ ಜೊತೆಗೆ ಹಿಂಗಿಸ್ಬಿಡ್ತೀನಿ. ನೀರು ಬೇರೆ ಮತ್ತು ಕಾಳು ಬೇರೆ ಸಪ್ರೇಟ್ ಮಾಡಿಬಿಟ್ರೆ ಅದ್ರ ರುಚಿನೂ ಚೆನ್ನಾಗಿರೋದಿಲ್ಲ, ಅದರ ಸಾರಾಂಶನೇ ಇರೋದಿಲ್ಲ ಅಲ್ವಾ. ಹಾಗಾಗಿ ಎರಡೆಲ್ಲ ಒಟ್ಟಿಗೆ ಹಿಂಗಸ ಆದಮೇಲೆ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ಕೊಬ್ಬರಿ ಬೆಲ್ಲ ಏಲಕ್ಕಿ ಪುಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಕೊಡಬೇಕು. ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರೋದಿಲ್ಲ, ಬಿಸಿ ಇರಬೇಕು. ನಮ್ಮ ಕಡೆ ಎಲ್ಲ ಮೆಜಾರ್ಡ್ ಆದ ಹೆಣ್ಮಕ್ಳಿಗೆಲ್ಲ ಇದೇ ಥರನೇ ಮಾಡಿಕೊಡೋದು. ನಾನು ಸಹ ಇದೇ ಥರನೇ ಮಾಡಿಕೊಂಡು ನಮ್ಮ ಅಜ್ಜಿ ತಂದುಕೊಡ್ತಿದ್ರು. ಬಟ್ ಸ್ವಲ್ಪ ಸಿಹಿ ಕಡಿಮೆ ತಿಂತೀನಲ್ಲ, ಹಾಗಾಗಿ ತಿಂತಾ ಇರಲಿಲ್ಲ. ಹೊಟ್ಟೆ ಒರೆಸ್ಕೊಳ್ತಾ ಇದ್ದೆ ನಾನು ಅವಾಗ. ಓಕೆ ಬನ್ನಿ, ಇವಾಗೆಲ್ಲ ಉದ್ದಿನ ಕಾಳೆಲ್ಲ ತಿಂದಾದ ತಕ್ಷಣವೇ ಧನ್ಯ ಕಾಫಿ ಮಾಡೋಣ ಅಂತಂದ್ಬಿಟ್ಟು ನಾನೊಬ್ಬಳಿಗೆ ಧನ್ಯ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮಾಮೂಲಿ ಒಂದು ಗ್ಲಾಸ್ ಹಾಲು, ಒಂದು ಸ್ಪೂನಷ್ಟು ಧನ್ಯ ಉರಿದು ಪುಡಿ ಮಾಡಿರೋ ಧನ್ಯ ಪೌಡರು, ಬೆಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದಾದಮೇಲೆ ಬಸ್ಕೊಳ್ತಾ ಇದ್ದೀನಿ. ಬೇಕಂದರೆ ಇದಕ್ಕೆ ಕಾಫಿ ಪೌಡರ್ನ ಹಾಕೋಬೋದು, ನಾನು ಹಾಕಿಲ್ಲ, ಹಾಗೇ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಫಿ ಪೌಡ್ರ್ ಹಾಕಿದರೆ ಅಂದರೆ ಧನ್ಯ ಮತ್ತು ಕಾಫಿ ಎರಡದ್ದು ಸ್ಮೆಲ್ ಚೆನ್ನಾಗಿರ್ತಿತ್ತು. ಬಟ್ ಬೇಡ ಅಂತ ಬರೀ ಧನ್ಯ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕಾಳೆಲ್ಲ ನೆನೆ ಹಾಕಿದ್ದೆ, ಅಲಸಂದೆ ಕಾಳು ಮತ್ತು ಹುರುಳಿಕಾಳು ಎಲ್ಲನೂ ನೆನೆ ಹಾಕಿಬಿಟ್ಟು ಹೋಗಿದ್ನಲ್ವ, ಎಲ್ಲ ಚೆನ್ನಾಗಿ ನೆಂದಿದೆ. ಅದನ್ನು ಒಂದು 5-6 ಸತಿ ಚೆನ್ನಾಗಿ ಕಿವುಚಿ ಕಿವುಚಿ ತೊಳ್ಕೋಬೇಕು. ಚೆನ್ನಾಗಿ ತೊಳಿಲಿಲ್ಲ ಅಂತಂದರೆ ಲೋಳೆ ಲೋಳೆ ಥರ ಬಂದುಬಿಡುತ್ತೆ ಮೊಳಕೆ ಬರಬೇಕಾದ್ರೆ, ಹಾಗಾಗಿ ಚೆನ್ನಾಗಿರೋದಿಲ್ಲ. ಆಮೇಲೆ ಹಂಟು ಹೊಡಿತಾ ಇರುತ್ತೆ ಕಾಳು. ಮೊಳಕೆ ಕಟ್ಟಿ ಸಾಂಬಾರು ಮಾಡಿದ್ರೂ ಸಹ ರುಚಿನೂ ಚೆನ್ನಾಗಿರೋದಿಲ್ಲ, ಒಂದು ರೀತಿ ಜಿಗಿಟು ಥರ ಬರ್ತಾ ಇರುತ್ತೆ, ಆ ಥರನೂ ಇದ್ರೂ ಚೆನ್ನಾಗಿರೋದಿಲ್ಲ. ಹಾಗೆ ಚೆನ್ನಾಗಿ ಕಿವುಚಿ ತೊಳೆದು ಆಮೇಲೆ ಖಾರ ಕಾಳೆಲ್ಲ ಸೋರಾಕೋವಂಥ ತೂತು ಪೋಸಿಗೆ ಹಾಕ್ಬಿಟ್ಟು ಇಟ್ಬಿಡ್ತು ಅಂತಂದರೆ ಮಾರನೇ ದಿವಸನೇ ಎಲ್ಲ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಅಂದರೆ ಬುಧವಾರ ಸೋರಾಕಿದ್ದೀನಿ, ಗುರುವಾರ ಬೆಳಿಗ್ಗೆ ಅಡುಗೆ ಮಾಡ್ಬೋದು, ಅಷ್ಟು ಕ್ಲೀನಾಗಿ ಮೊಳಕೆ ಬಂದಿರುತ್ತೆ. ಹಾಗೆ ಜೊತೆಗೆ ಅಲಸಂದೆ ಕಾಳು ಸಹ ಸಾಂಬಾರು ಮಾಡಬೇಕು. ನೋಡೋಣ ಇವತ್ತಾದರೂ ಸರಿ, ಇಲ್ಲ ನಾಳೆ ಗುರುವಾರನಾದರೂ ಸರಿ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ನೀಟಾಗಿ ಎಲ್ಲ ತೊಳೆದು ಇಟ್ಟಿದ್ದೀನಿ. ನೋಡಬೇಕು ಯಾವಾಗ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಾಧ್ಯ ಆದರೆ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಓಕೆ, ಎಲ್ಲ ಕ್ಲೀನಾಗೆಲ್ಲ ತೊಳೆದು ಅದನ್ನು ಸಹ ಸ್ವಲ್ಪ ನೀರ ಹಾಕಿಟ್ಟಿದ್ದೀನಿ, ಹಾಗೆ ಇಡೋದು ಬೇಡ ಅಂತಂದ್ಬಿಟ್ಟು. ತಕ್ಷಣ ಮಾಡೋದಾದರೆ ಸೋರಿಟ್ಬಿಡ್ಬೋದು, ಯಾವಾಗ ಮಾಡಬೇಕು ಅನ್ನೋದ್ರಲ್ಲೇ ಇದ್ದೀರಿನಲ್ವ, ಹಾಗಾಗಿ ಸ್ವಲ್ಪ ನೀರಾಕಿ ಹಾಗೆ ಇಟ್ಟೆ. ಓಕೆ, ಇಷ್ಟು ಬುಧವಾರದ ಲಾಕ್ ಆದರೆ ಗುರುವಾರದ ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗುರುವಾರ ಬೆಳೆ ಬೆಳಿಗ್ಗೆ ಎಲ್ಲ ನೀಟಾಗಿ ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆಯೋಕೆ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಬೆಳ್ಳಿದು ಅರ್ಶಿನ ಕುಂಕುಮ ಬಟ್ಲು ಯಾವ ಥರ ಗತಿಯಾಗಿದೆ ಅಂತ. ಸ್ವಲ್ಪ ಬ್ಲ್ಯಾಕ್ ಆಗಿತ್ತು, ಅದನ್ನೆಲ್ಲ ವಾಶ್ ಮಾಡೋದಕ್ಕೆ ಅಂತ ಸ್ವಲ್ಪ ಕೋಲ್ಗೇಟ್ ಪೌಡರ್ ತೊಗೊಂಡಿದ್ದೀನಿ, ಜೊತೆಗೆ ಸಾಬೀನ ಪುಡಿ ಹುಣಸೆಹಣ್ಣು ಇಷ್ಟು ತೊಗೊಂಡಿದ್ದೀನಿ. ದೇವ್ರ ಮನೆಯೆಲ್ಲ ಸ್ನಾನ ಮಾಡ್ಕೊಂಡು ಬಂದು ನೀಟಾಗಿ ಎಲ್ಲನೂ ಒರೆಸ್ಕೊಂಡು ಬಿಡ್ತೀನಿ, ಯಾಕೆಂದರೆ ಇವತ್ತು ನನ್ನ ಗುರುವಾರ ಆದ್ದರಿಂದ ನಾನು ಸಾಮಾನ್ಯವಾಗಿ ಇದೇ ಥರನೇ ನಾನು ಪೂಜೆ ಮಾಡೋದು. ಹಾಗೆ ಸಬೀನ ಪುಡಿ ಮತ್ತು ಕೋಲ್ಗೇಟ್ ಪೌಡರು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಕೋಲ್ಗೇಟ್ ಪೌಡರ್ನ ನಾನು ಬೆಳ್ಳಿ ಸಾಮಾನನ್ನು ಉಜ್ಜಿ ತೊಳೆಯೋಕೆ ಇಟ್ಕೊಂಡಿದ್ದೀನಿ. ಸಬೀನನ ಹಿತ್ತಾಳೆ ಪೌಡಿ ಸಬೀನದಿಂದನೇ ತೊಳೆಯಬೋದು, ಯಾಕೋ ಸ್ಕ್ರ್ಯಾಚಸ್ ಆಗುತ್ತೆ ಅನ್ನಿಸ್ತು, ಜೊತೆಗೆ ಚೆನ್ನಾಗಿರುತ್ತೆ ಸಬೀನ ಇದರಿಂದ. ಕೋಲ್ಗೇಟ್ ಪೌಡರಿಂದ ತೊಳೆದ್ರೆ ಬೆಳ್ಳಿ ಸಾಮಾನನ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಅಂದರೆ ವೈಟಾಗಿ ಒಳ್ಳೆ ಶೈನಿಂಗ್ ರೀತಿ ಇರುತ್ತೆ. ಹಂಗಾಗಿ ಸಬೀನದಿಂದ ಬೇಡ, ಕೋಲ್ಗೇಟ್ ಪೌಡರಿಂದನೇ ತೊಳೆಯೋಣ ಅಂದ್ಬಿಟ್ಟು ಕೋಲ್ಗೇಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಪೇಸ್ಟಿಂದನೂ ಸಹ ತೊಳೆಯಬೋದು, ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಪೌಡ್ರೇ ಬೆಸ್ಟು. ಸ್ವಲ್ಪ ಹಚ್ಕೊಂಡ್ರೆ ಸಾಕು, ಒಂದೆರಡು ಮೂರು ಪಾತ್ರೆಗಳನ್ನ ಬೆಳ್ಳಿ ಸಾಮಾನುಗಳನ್ನ ತೊಳೆಯಬೋದು, ಅಷ್ಟು ಚೆನ್ನಾಗಿ ನೀಟಾಗಿ ಕಪ್ಪಗಿರೋದೆಲ್ಲ ಹೋಗುತ್ತೆ, ಕೆಂಚಿಗಿರೋದೆಲ್ಲ ಚೆನ್ನಾಗಿ ಹೋಗುತ್ತೆ, ಸ್ಕ್ರ್ಯಾಚಸ್ ಬೀಳೋದಿಲ್ಲ ಬೆಳ್ಳಿ ಪಾತ್ರೆಗಳಿಗೆಲ್ಲ.
ಹಾಗಾಗಿ ಕೋಲ್ಗೇಟನ್ನು ಯೂಸ್ ಮಾಡಿರೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಕೆಂಚಿಗಿತ್ತು, ಕಪ್ಪಗಿತ್ತು, ಯಾವ ಥರ ಆಗಿದೆ ಅಂತ. ಹಾಗೆ ತಾಳೆ ಬೆಳ್ಳಿ ಸಾಮಾನೆಲ್ಲ ಕ್ಲೀನಾಗಿ ಪೂಜೆ ಸಾಮಾನನ್ನು ತೊಳೆದಿಟ್ಟು ನೀಟಾಗಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಇನ್ನೂ ಬೇಕಾದ್ರೆ ಒಂದು ತಿಂಗಳ ತನಕನೂ ಏನೂ ಆಗೋದಿಲ್ಲ, ಹೀಗೆ ಇಡ್ಬೋದು. ವಾರ ವಾರ ನನ್ನ ಕೈಲಿ ಎಕ್ಸ್ಪೈರ್ ಡೇಟ್ ಟೈಮ್ ಏನಾದರೂ ಬಂತು ಅಂದರೆ ಪೂಜೆ ಸಾಮಾನು ಕೆಲವೊಂದ್ಸಲ 15 ದಿವಸ 20 ದಿವಸ ಆಗಿಬಿಡುತ್ತೆ, ಕೆಲವೊಂದ್ಸಲ 15 ದಿವಸ ಅಂತೂ ಕಂಪಲ್ಸರಿ ಆಗಿಬಿಡುತ್ತೆ, 20 ದಿವಸ ಆಗೋದಿಲ್ಲ. ಅವಾಗ ತೆಗೆದು ನೋಡಿದ್ರು ಸಹ ಕಪ್ಪಾಗಿರೋದಿಲ್ಲ. ಎಷ್ಟು ಚೆನ್ನಾಗಿ, ಏನು ಹೋದ ವಾರನೇನೋ ತೊಳೆದವ್ರೆ, ಇಲ್ಲ 4-5 ದಿವಸ ಆಗಿರಬೇಕು ತೊಳೆದು ಅಂದ್ಕೋಬೇಕು, ಆ ಥರ ಇರುತ್ತೆ. ಹಾಗಾಗಿ ಪಾತ್ರೆನ ಒಂದು ತೊಳೆದಾದಮೇಲೆ ಒಂದು ಕಾಟನ್ ಬನೀನ್ ಬಟ್ಟೆನೆಲ್ಲ ಚೆನ್ನಾಗಿ ಒರೆಸಿಟ್ಟು, ಹಾಗೆ ಅರಿಶಿನ ಕುಂಕುಮ ಎಲ್ಲ ತೆಗೆದಿಟ್ಟಿದ್ದಲ್ಲ ಅದನ್ನೆಲ್ಲನೂ ಒಂದು ಅದೇ ಬಟ್ಲಿಗೆ ಹಾಕ್ಕೊಂಡು ಎಲ್ಲದಕ್ಕೂ ನಾಮ ಅರಿಶಿನ ಕುಂಕುಮ ಎಲ್ಲನೂ ಹಚ್ತೀನಿ. ಕಳಸ ಇಡೋ ಪದ್ಧತಿ ನಿಮ್ಮಲ್ಲಿ ಇಲ್ವಾ? ಅಕ್ಕಿ ಮತ್ತು ವಿಳ್ಯದೆಲೆ ಎಲ್ಲ ಹಾಕಿ ತೆಂಗಿನಕಾಯಿ ಹಾಕಿ ಕಳಸ ಇಡ್ತೀವಲ್ಲ, ಆ ಥರ ಪದ್ಧತಿ ಇಲ್ವಾ ಅಂತ ಕೇಳಿದ್ರಿ. ನಮ್ಮ ಮನೆಯಲ್ಲಿ ತಿರುಪತಿ ತಿಮ್ಮಪ್ಪನ ಒಕ್ಕಲ ಆದ್ದರಿಂದ ನಾವು ಕಳಸಕ್ಕೆ ನಾಮ ಅರಿಶಿನ ಕುಂಕುಮ ಮಾತ್ರ ಇಡಬೇಕು. ಕಳಸವನ್ನು ಕೆಳಗಡೆ ಅಕ್ಕಿ ಅಕ್ಷತೆಗಳೆಲ್ಲ ಇಡೋ ಅಕ್ಕಿಯೆಲ್ಲ ಇಟ್ಟು ಚೊಂಬನ್ನು ಇಡೋ ಹಾಗಿಲ್ಲ. ಸಾಮಾನ್ಯವಾಗಿ ಬೆಳ್ಳಿ ಚೊಂಬಿನ ತಾಮ್ರದ ಚೊಂಬು ತಿಮ್ಮಪ್ಪನಿಗೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಬೆಳ್ಳಿಗಿಂತ ತಾಮ್ರನೇ ತುಂಬ ತುಂಬ ಶ್ರೇಷ್ಠ ಅಂತ ಹೇಳ್ಬೋದು. ಹಾಗೆ ಎರಡು ಬತ್ತಿಯನ್ನು ಹಾಕಿ ಒಂದು ಬತ್ತಿಯಾಗಿ ಚೆನ್ನಾಗಿ ಒಸ್ಕೋಬೇಕು. ಒಂದು ಶಿವ ಪಾರ್ವತಿ, ಒಂದು ತಂದೆ ತಾಯಿಗಳ ಸ್ವರೂಪ ಶಿವ ಪಾರ್ವತಿಯರ ಸ್ವರೂಪ. ಯಾವತ್ತು ಒಂಟಿ ಬತ್ತಿನ ದೀಪ ಹಚ್ಚಬಾರ್ದು. ಗಂಡ ಹೆಂಡತಿ ಮನೆಯಲ್ಲಿ ಹೇಗೆ ಮುಖ್ಯನೋ, ಹಾ ಶಿವ ಪಾರ್ವತಿ ಹೇಗೆ ಜೋಡಿಯಾಗಿರ್ತಾರೋ ಅದೇ ಥರನೇ ಮನೆ ಯಾವಾಗಲೂ ನಂದಗೋಕುಲವಾಗಿರಲಿ, ಸಂತೋಷವಾಗಿರಲಿ ಅಂತಂದ್ಬಿಟ್ಟು ಎರಡು ಬತ್ತಿಯನ್ನು ತೆಗೆದು ಒಸ್ತು ಒಂದು ಬತ್ತಿ ಮಾಡಿ ದೀಪನ್ನು ಹಾಕ್ತಕ್ಕಂಥದ್ದು. ಈಗೆಲ್ಲ ಫೋಟೋ ಎಲ್ಲ ಒರೆಸಿ ಅದಕ್ಕೆ ನಾಮ ಅರಿಶಿನ ಕುಂಕುಮವನ್ನು ಇಡ್ತಾ ಇದ್ದೀನಿ. ಮೊದಲು ನಾನು ಬರೀ ನಾಮವನ್ನು ಇಡ್ತಾ ಇದ್ದೆ, ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇರಲಿಲ್ಲ. ದೊಡ್ಡವ್ರು ಯಾರೋ ಹೀಗೆ ಮನೆಗೆ ಬಂದಾಗ ಹೇಳಿಕೊಟ್ರು ನನಗೆ, ಅರಿಶಿನ ಕುಂಕುಮ ಇಟ್ಟಿದ್ರೆ ಇಡದೆ ಹೋದರೆ ಚೆನ್ನಾಗಿರೋದಿಲ್ಲ ಮಗ, ನಾಮವನ್ನು ಇಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮನ ಎರಡು ಇಡು ಒಳ್ಳೆಯದು ಅಂತಂದರು. ಹಾಗಾಗಿ ಅದನ್ನು ಇತ್ತೀಚಿಗಿನ ದಿನಗಳಲ್ಲಿ ಒಂದು ಸ್ವಲ್ಪ ದಿನಗಳ ಹಿಂದೆ ನಾನು ಅದನ್ನು ರೂಢಿ ಮಾಡಿಕೊಂಡೆ. ಮನೆಯಲ್ಲಿ ನನ್ನ ವಿಗ್ರಹಗಳು ಇವೆರಡೇ ವಿಗ್ರಹಗಳು ನನ್ನ ಹತ್ರ ಇರೋದು, ಚೋಟ ಚೋಟ ವಿಗ್ರಹಗಳು, 1 ಇಂಚಷ್ಟಿದೆ ವಿಗ್ರಹ. ಅವೆರಡು ವಿಗ್ರಹ ಬಿಟ್ಟು ಜಾಸ್ತಿ ಏನು ಪೂಜೆ ಸಾಮಾನನ್ನು ಇಟ್ಟುಕೊಂಡಿಲ್ಲ. ಒಂದು ಸಮಯ ಸಾಲೋದಿಲ್ಲ ನನ್ನ ತುಂಬ ಇಷ್ಟ ಇಟ್ಕೋಬೇಕಂತ. ಇನ್ನೊಂದು ಏನಂತಂದರೆ ಟೈಮ್ ಆಯಿತು ಅನ್ನೋ ಬರದಲ್ಲಿ ಬೇಜಾರಾಗ್ತಾ ಇರುತ್ತೆ, ಕೋಪ ಬರ್ತಾ ಇರುತ್ತೆ, ಯಾಕೆ ಇಷ್ಟೊಂದು ಇಟ್ಕೊಂಡೆ ಅಂತ. ಹಾಗಾಗಿ ಎಷ್ಟೋ ಪೂಜೆ ಸಾಮಾನನ್ನು ಮೇಲೆ ಎತ್ತಿಟ್ಬಿಟ್ಟು ಎಷ್ಟು ಬೇಕೋ ಅವಶ್ಯಕತೆಗಿಂತ ಜಾಸ್ತಿ ಉಪಯೋಗ ಮಾಡಿಲ್ಲ. ಬನ್ನಿ ಹಾಗೆ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿಟ್ಟು ಎಲ್ಲನೂ ಹೂ ಮುಡಿಸೋದಕ್ಕೂ ಮುಂಚೆನೆ ಬಂದು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಳಸಂದೆ ಕಾಳು ಸಾಂಬಾರು ಮಾಡೋಣ ಅಂದ್ಕೊಂಡಿದೆಯಲ್ಲ, ಮಾಡಲಿಕ್ಕೆ ಆಗಲಿಲ್ಲ ಅಳಸಂದೆ ಕಾಳು ಸಾಂಬಾರು ಬುಧವಾರ, ಗುರುವಾರನೇ ಮಾಡೋಕ್ಕಾಯಿತು. ಏಕೆಂದರೆ ಬುಧವಾರ ದಿವಸ ಏನಾಯಿತು, ಏನೇನೋ ಕೆಲಸಗಳು ಇದ್ದಿದ್ದರಿಂದ ಅಳಸಂದೆ ಕಾಳು ಸಾಂಬಾರು ಸ್ಕಿಪ್ ಆಯಿತು. ಎಲ್ಲರೂ ಮಾಡೋ ಹಾಗೆ ಅಳಸಂದೆ ಕಾಳು ಸಾಂಬಾರು, ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಚಕ್ಕೆ, ಲವಂಗ, ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯ ಪುಡಿ. ಇಲ್ಲಿ ಮಸಾಲನ ಫಸ್ಟು ರುಬ್ಬಿಕೊಂಡು ಲಾಸ್ಟಲ್ಲಿ ನಾನು ಆ ಖಾರದ ಪುಡಿ ಮತ್ತು ಧನಿಯ ಪುಡಿ ಎರಡನ್ನು ಹಾಕಿ ಒಂದೇ ಒಂದು ಸುತ್ತು ಬರಬೇಕು. ಜಾಸ್ತಿ ಮಿಕ್ಸಿನಲ್ಲಿ ರುಬ್ಬಿದ್ರೆ ಆ ಖಾರ ಪುಡಿ ಘಮ ಹೋಗುತ್ತೆ, ಧನಿಯ ಪುಡಿ ಘಮ ಹೋಗುತ್ತೆ. ಹಾಗಾಗಿ ಎಲ್ಲ ರುಬ್ಬ ಆದಮೇಲೆ ಲಾಸ್ಟಲ್ಲಿ ಒಂದು ಇನ್ನೇನೋ ಲಾಸ್ಟಲ್ಲಿ ಕೆಳಗಡೆ ಇಳಕ್ಬೇಕು, ಒಂದೊಂದು ರೌಂಡ್ ಬರೆಸ್ಕೊಂಡ್ಬಿಡ್ತೀನಿ ಅಷ್ಟೇ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು. ಮಾವಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ, ಕಾದ ಮೇಲೆ ಈರುಳ್ಳಿ, ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕಿದ್ದೀನಿ, ಘಮ ಚೆನ್ನಾಗಿರುತ್ತೆ ಅಂತ. ಅದೆಲ್ಲ ಚೆನ್ನಾಗಿ ಹುರ್ಕೊಂಡಾದಮೇಲೆ ಮಾಮೂಲಿ ಅಳಸಂದೆ ಕಾಳು ಅಳಸಂದೆ ಕಾಳು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅಳಸಂದೆ ಕಾಳು ಹಾಕಿದ್ಮೇಲೆ ಅರಿಶಿನ ಹಾಕಿ ಅದೆಲ್ಲ ಆದಮೇಲೆ ಸ್ವಲ್ಪ ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಟೊಮೊಟೊ ಒಂದು ರಸ ಬಿಡೋ ತನಕ ಚೆನ್ನಾಗಿ ಬಾಡಿಸ್ಕೋತೀನಿ. ಬಾಡಿಸ್ಕೊಂಡಾದಮೇಲೆ ಆಲೂಗೆಡ್ಡೆ ಬದನೆಕಾಯಿ ಹಾಕ್ತೀನಿ. ಆಲೂಗೆಡ್ಡೆ ಬದನೆಕಾಯಿ ಬದಲಿಗೆ ಇದಾಕ್ತಾರೆ, ಯಾವುದು ಮೂಲಂಗಿ ಹಾಕ್ತಾರೆ, ಬಟ್ ನಂಗೆ ಅಷ್ಟೊಂದು ಟೇಸ್ಟ್ ಸಿಗೋದಿಲ್ಲ. ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತು, ಹಾಗಾಗಿ ಆಲೂಗೆಡ್ಡೆ ಬದನೆಕಾಯಿನೇ ನಾನು ಹಾಕ್ತೀನಿ. ಹಾಗೆಯೇ ಟೊಮೊಟೊ ರುಬ್ಬಕ್ಕಾಗಲಿಲ್ವಾ ಅಂತ ಕೇಳಿದರೆ ಇಲ್ಲ,
ಟೊಮೊಟೊನ ಸಪ್ರೇಟಾಗಿ ನಾನು ರುಬ್ಕೊಂಡು ಹಾಕಿರೋದು. ಇಲ್ಲಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಎಡಿಟಿಂಗ್ ಮಾಡಬೇಕಾದ್ರೆ ಎಲ್ಲೋ ಡಿಲೀಟ್ ಮಾಡಿ ತೆಗೆದಾಕ್ಬಿಟ್ಟಿದ್ದೀನಿ ಅನಿಸುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀರನ್ನು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹೆಚ್ಚಿಸ್ಕೊಳ್ಳಿ. ಗಟ್ಟಿ ಬೇಕಾದರೂ ಮಾಡ್ಕೋಬೋದು, ತೆಳು ಬೇಕು ಮಾಡ್ಕೋಬೋದು. ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ವಿಷಲ್ ಬರೆಸ್ಕೊಂಡ್ರೆ ಸಾಕು. ಈಗ ಕುಕ್ಕರ್ನ ಒಲೆ ಮೇಲೆ ಇಟ್ಬಿಟ್ಟು ಮತ್ತೆ ವಾಪಸ್ ಅಡುಗೆ ಮನೆಗೆ ಓಡ್ಬಂದೆ. ಈ ಕೆಲಸ ಮಾಡ್ತಾ ಮಾಡ್ತಾನೆ ಅಡುಗೆ ಮನೆಗೆ ಬಂದು ಕಳಸ ಕೆಳಗಡೆ ಇಟ್ಟ ತಕ್ಷಣ ನೀರು ಹಾಕಿರಲಿಲ್ಲ. ನೀರು ಹಾಕಿ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಹೂವನ್ನಿಟ್ಟು ದೇವ್ರ ಫೋಟೋಗಳಿಗೆಲ್ಲ ಹೂವ ಇಟ್ಟು ದೀಪ ಹಚ್ಚಿಬಿಡೋಣ, ಇನ್ನು ಟೈಮ್ ಆಗೋಗಿದೆ ಅಂದ್ಬಿಟ್ಟು ಬೇಗ ಬೇಗ ಬಂದು ದೀಪ ಹಚ್ಚಿ ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸ್ನ ಇಟ್ಟಿದೆ. ಇಟ್ಬಿಟ್ಟು ಇವತ್ತು ಧೂಪ ಹಾಕೋಲಿಲ್ಲ. ಗಂಟನ ಅಜ್ಜಿ ಧೂಪ ಹಾಕ್ತಾಯಿದೆ, ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ವಾ, ಧೂಪ ಹಾಕತಂಗ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ದೀಪ ಹಚ್ಚಿ ಮಂಗಳಾರತಿ ಮಾಡಿ ಧೂಪದ ಬತ್ತಿನ ಹಚ್ಚಿ ಹೊರಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಜೊತೆಗೆ ಅಲಸಂದೆ ಕಾಳು ಸಾಂಬಾರು ಆದಮೇಲೆ ಮನೇಲಿ ಕೇಳಬೇಕಾ, ಅಮ್ಮ ಬೇರೆ ಏನು ಮಾಡಬೇಡ ಕಣಮ್ಮ, ನನಗೆ ಒಂದು ಮುದ್ದೆ ತಿರುಗಿಕೊಟ್ಬಿಡಮ್ಮ ಅಂತಂದರು. ಅಯ್ಯೋ ತರಿಗೆ ಏನಯ್ಯ ಮಾರಯ್ಯ, ಇವ್ರದ್ದು ಕರ್ಮಗುರು ಹೋಗೋ ಟೈಮಲ್ಲಿ ಇಲ್ಲದೆಲ್ಲ ಪುರಾಣ ಕಣಮ್ಮ, ಏನು ಇವ್ರ ಅಜ್ಜಿ ಅಂದ್ಕೊಂಡು ಬೈಕೊಂಡು, ಸರಿ ಬೀಳಪ್ಪ ಪುಣ್ಯಾತ್ಮ ಇನ್ನೇನು ಮಾಡೋಕ್ಕಾದದು ಅಂದ್ಬಿಟ್ಟು ಬೇಗ ಬೇಗ ಎರಡು ಮುದ್ದೆ ತಿಳುವಾ ಮಾಡಿಕೊಡು ಅಂದರು. ಸರಿ ಓಕೆ ನೀನು ಮಾಡೋದಪ್ಪ ಅಂದ್ಬಿಟ್ಟು ಬೇಗ ಬೇಗ ಎರಡು ಮುದ್ದೆ ತಿರುದೆ. ತಿರುಬಿಟ್ಟು ಅವ್ರಿಗೊಂದು ಮುದ್ದೆ ಹಾಕ್ಕೊಟ್ಟೆ, ನನಗೊಂದು ಮುದ್ದೆ. ಇನ್ನು ಮಧ್ಯಕ್ಕೆ ನಾನು ಮಧ್ಯಾಹ್ನಕ್ಕೆ ನನಗೆ ಊಟನೇ ಬೇಡ, ಮನೆಯವ್ರಿಗೂ ಊಟ ಬೇಡ ಅಂತಂದರು. ಮಕ್ಕಳು ಮಾಮೂಲಿ ಬಾಕ್ಸ್ಗೆಲ್ಲ ಹಾಕ್ಕೊಟ್ಟು ಕಳಿಸಿದ್ದಾಯಿತು. ಸ್ನೇಹಿತರೆ ಗಡಿಬಿಡಿ ಗುರುವಾರ ಹೇಗಿತ್ತು ನನಗೆ ಗುರುವಾರದ ಸಿಂಪಲ್ ಲಾಗ್. ಇಲ್ಲಿ ಲಾಗು ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಆದರೆ ಸಪ್ರೇಟಾಗಿ ಟೊಮೊಟೊ ರುಬ್ಬಿ ಒಗ್ಗರಣೆ ಹಾಕುವಾಗ, ಅಂದರೆ ಉಪ್ಪು ಖಾರ ಹಾಕಿಲ್ಲ ಮಸಾಲೆ ಎಲ್ಲ ರುಬ್ಬಾಕ್ತೀವಲ್ಲ ಅದೆಲ್ಲ ಹುರ್ಕೊಂಡಾದ್ಮೇಲೆ ಲಾಸ್ಟ್ ಟೊಮೊಟೊ ಹಾಕೋದನ್ನು ಮರಿಬೇಡಿ ಆಯಿತಾ. ನಾನು ಸ್ಕಿಪ್ ಮಾಡಿಬಿಟ್ಟೆ, ಅದೊಂದು ಬೇಜಾರಾಗ್ತಾಯಿದೆ. ಓಕೆ ನೆಕ್ಸ್ಟ್ ಸಲ ನಾನು ಮಿಸ್ ಮಾಡಿದೆ ನಾನು ಖಂಡಿತ ಈ ವಿಡಿಯೋನ ಹಾಕೇ ಹಾಕ್ತೀನಿ ಕರೆಕ್ಟಾಗಿ. ತುಂಬ ರುಚಿಯಾಗಿತ್ತು ಸಾಂಬಾರು ಮಾತ್ರ. ಥ್ಯಾಂಕ್ ಯು, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.